ಹೊಸ ಜನರನ್ನು ಭೇಟಿ ಮಾಡಲು ವಿಶ್ವದ ಅತ್ಯಂತ ಜನಪ್ರಿಯ ಅಪ್ಲಿಕೇಶನ್ ಆಗಿರುವ ಟೆಂಡರ್ ಸಮ್ಮತಿ ಮತ್ತು ಸುರಕ್ಷತಾ ಡೇಟಿಂಗ್ನ ಕುರಿತು ಸಂಭಾಷಣೆಗಳನ್ನು ಉತ್ತೇಜಿಸುವ ತನ್ನ ಉಪಕ್ರಮವಾದ ಲೆಟ್ಸ್ ಟಾಕ್ ಕನ್ಸ್ಟೆಂಟ್ ಅನ್ನು ಮರಳಿ ತಂದಿದೆ. ಈ ವರ್ಷ ನಾವು ಮಾತನಾಡಬೇಕು ಎಂಬ ಕಿರುಚಿತ್ರದೊಂದಿಗೆ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಇದು ಯುವ ಭಾರತೀಯ ವಯಸ್ಕರಲ್ಲಿ ಪರಸ್ಪರ ಸಂಬಂಧಗಳಲ್ಲಿ ಸಮ್ಮತಿಯ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅನ್ವೇಷಿಸುತ್ತದೆ. ಯುವ ವಯಸ್ಕರಿಗೆ ಸೂಕ್ತವಾದ ಮಾಹಿತಿಗೆ ಪ್ರವೇಶವನ್ನು ನೀಡಲು ಮತ್ತು ಆರೋಗ್ಯಕರ ಪ್ರವಚನವನ್ನು ಹೊಂದಲು ಸುರಕ್ಷಿತ ಸ್ಥಳವನ್ನು ನೀಡಲು ತಜ್ಞರು ಅಭಿವೃದ್ಧಿಪಡಿಸಿದ ಮತ್ತು ಆನ್ಲೈನ್ ಮತ್ತು ವೈಯಕ್ತಿಕವಾಗಿ ಆಯ್ದ ವಿಶ್ವವಿದ್ಯಾಲಯಗಳಲ್ಲಿ ಮೊದಲ ರೀತಿಯ ಸಮ್ಮತಿ ಮತ್ತು ಸುರಕ್ಷಿತ ಡೇಟಿಂಗ್ ಪಠ್ಯಕ್ರಮವನ್ನು ಅನುಸರಿಸುತ್ತದೆ. ವಿಷಯ: ಈ ವರ್ಷದ ಉಪಕ್ರಮಗಳು ಯುವ ಮತ್ತು ಪಿಂಕ್ ಲೀಗಲ್ ಸಹಭಾಗಿತ್ವದಲ್ಲಿ ಕಳೆದ ವರ್ಷ ಪ್ರಾರಂಭಿಸಲಾದ ಟೆಂಡರ್ನ ಅಸ್ತಿತ್ವದಲ್ಲಿರುವ ಸಂಪನ್ಮೂಲ ಕೇಂದ್ರದ ಮೇಲೆ ನಿರ್ಮಿಸಲಾಗಿದೆ. ಭಾರತೀಯ ನಟಿ ಪಾರ್ವತಿ ತಿರುವತ್ತು ಹೇಳುತ್ತಾರೆ, ಇಂದಿನ ಜಗತ್ತಿನಲ್ಲಿ ಪಿತೃಪ್ರಭುತ್ವದ ಮಾನದಂಡಗಳನ್ನು ಮುರಿಯುವಾಗ ಒಬ್ಬರನ್ನೊಬ್ಬರು ಹೇಗೆ ಗೌರವಿಸಬೇಕು ಎಂಬುದರ ಕುರಿತು ನಮ್ಮನ್ನು ನಾವೇ ಕಲಿಯುವ ಅವಶ್ಯಕತೆ ಹೆಚ್ಚುತ್ತಿದೆ. ಇದನ್ನು ಸಾಧಿಸಲು ಒಪ್ಪಿಗೆಯ ಪರಿಕಲ್ಪನೆಯನ್ನು ಅದರ ವ್ಯಾಖ್ಯಾನವನ್ನು ಮೀರಿ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಒಬ್ಬ ವ್ಯಕ್ತಿಯ ಮತ್ತು ಹಂಚಿಕೊಂಡ ಜೀವನ ಅನುಭವಗಳ ಮಸೂದೆಗಳ ಮೂಲಕ ನಾವು ಪರಸ್ಪರ ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಆದ್ದರಿಂದ ನಾವು ಆರೋಗ್ಯಕರ ಗಡಿಗಳನ್ನು ಹೇಗೆ ಹೊಂದಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮುಕ್ತ ಸಂವಾದಗಳು ನಡೆಯಬಹುದಾದ ವೇದಿಕೆಗಳನ್ನು ಸುಗಮಗೊಳಿಸುವುದು ಮುಖ್ಯವಾಗಿದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಇತರರೊಂದಿಗೆ ಹೇಗೆ ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಎಂಬುದನ್ನು ನಿರ್ಧರಿಸಿರುವ ಹಕ್ಕನ್ನು ಚಲಾಯಿಸಲು ಸಹಾಯ ಮಾಡುತ್ತದೆ. ಟೆಂಡರ್ ಒಟ್ಟಾಗಿ ತಂದ ಪ್ಯಾನೆಲ್ನ ಭಾಗವಾಗಲು ನನಗೆ ಸಂತೋಷವಾಗಿದೆ, ಏಕೆಂದರೆ ನಾನು ಕಲಿಯಲು ಮತ್ತು ಕಲಿಯಲು ಬಯಸುವ ಶ್ರದ್ಧೆಯಿಂದ ವಿದ್ಯಾರ್ಥಿಯಾಗಿದ್ದೇನೆ. ಆದ್ದರಿಂದ ನಾನು ಸಮಾಜಕ್ಕೆ ಉತ್ತಮ ಸೇವೆಯನ್ನು ನೀಡಬಲ್ಲೆ. ಕನ್ಸೆಂಟ್ ಅಂದ್ರೆ ನಾವು ಪರ್ಮಿಷನ್ ತಗೊಳ್ಳೋದು, ಯಾವ ವರ್ಕ್ ಸ್ಪೇಸ್ ಇರ್ಬೋದು, ಮನೆಯಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಏನಾದರೂ ಮಾಡಬೇಕಾದ್ರೆ ಜೊತೆಯಲ್ಲಿ ನಾವು ಆ ಪರ್ಮಿಷನ್ ತಗೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟಿಂಡರ್ ಪ್ಯಾನಲ್ ಡಿಸ್ಕಷನ್ ಅರೇಂಜ್ ಮಾಡೋದು ನನಗೆ ತುಂಬ ಹ್ಯಾಪಿನೆಸ್ ಕೊಟ್ಟಿದೆ. ಯಾಕೆಂದರೆ ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್, ಈ ಕನ್ಸೆಂಟ್ ಇಲ್ಲಾದರೆ ಹೆಂಗಾಗುತ್ತೆ, ಅದು ಫ್ರೆಂಡ್ಶಿಪ್ಪಲ್ಲಿ, ಈವನ್ ವರ್ಕ್ ಸೆಟ್, ಫಿಲ್ಮ್ ಸೆಟ್ಟಲ್ಲಿ ಯಾರು ನಮ್ಮ ನಾವು ಹತ್ರ ಮಾತಾಡೋದು, ಹೆಂಗೆ ಮಾತಾಡೋದು, ಪವರ್ ಇಕ್ವೇಷನ್ಸ್, ಇದೆಲ್ಲ ತುಂಬ ಕನ್ಫ್ಯೂಷನ್ಲಿದ್ದೀನಿ. ಬಟ್ ಈ ಥರ ಕಾನ್ವರ್ಸೇಷನ್ಸ್ ಇನ್ನೂ ಜಾಸ್ತಿ ಬಂದರೆ ನಮಗೆ ಸೊಸೈಟಿಗೆ ಇನ್ನೂ ಬೆಟರ್ಮೆಂಟ್ ಇರ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಇದರಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ, ಅದನ್ನು ವೆರಿ ಹ್ಯಾಪಿ ಫಾರ್ ದಟ್. ಆದರೆ ಯೆಸ್ ಆರ್ ನೋ ಅಲ್ವಾ, ಈ ಯೆಸ್ ಆರ್ ನೋ ಅಲ್ಲಿ ಏನಾಗುತ್ತೆ ಅಂದರೆ ಯೆಸ್ ಕೇಳಿಲ್ಲ ಅಂದರೆ ಅದಕ್ಕೆ ಅರ್ಥ ನೋ ಅಷ್ಟೇ, ಅದು ಅಸ್ಯೂ ಮಾಡಬೇಕು ನಾವು. ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಓಕೆ ಹ್ಯಾಂಡ್ ಹೋಲ್ಡ್ ಮಾಡೋಣ, ಅದರಲ್ಲಿ ನಾನು ಸ್ವಲ್ಪ ಒಂದು ಮೂವ್ ಮಾಡಿಬಿಟ್ರೆ, ಇಲ್ಲಾಂದರೆ ನಾನು ಹ್ಯಾಪಿಲಿ ಓಕೆ ಸರಿ ಸರಿ ಹ್ಯಾಂಡ್ ಹೋಲ್ಡ್ ಮಾಡೋಣ ಅಂತ ಹೇಳಿಲ್ಲ ಅಂದರೆ, ಒಂದು ಆಪ್ಟಿಮಿಸ್ಟಿಕ್ ಒಂದು ಎಕ್ಸೈಟೆಡ್ ಯೆಸ್ ಇಲ್ಲ ಅಂದರೆ ಅದಕ್ಕೇನು ಅರ್ಥ ಆಗುತ್ತೆ? ಕರೆಂಟ್ ಡೆಫಿನೆಟ್ಲಿ ಅವರು ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಬೇಕಾ ಬೇಡವಾ ಡಿಸೈಡ್ ಮಾಡೋಕ್ಕೆ ಇನ್ನೂ ಟೈಮ್ ಬೇಕು ಅವ್ರಿಗೆ. ಅದು ಮುಂಚೆನೇ ನಾವು ಎಂಟೈಟಲ್ಡ್ ಆಗಿ ಇಲ್ಲ ನನಗೆ ಅದು ಬೇಕು, ನನಗೆ ಅದು ಬೇಕಂದರೆ ನೀವು ಅದು ಕೊಡಬೇಕು ಅಂತ ಆ ಎಂಟೈಟಲ್ಡ್ ಸ್ಟೇಟಸ್ ಇದೆ ನಮ್ಮ ಮೋಸ್ಟ್ಲಿ. ಆ್ಯಂಡ್ ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಬಟ್ ಮೋಸ್ಟ್ಲಿ ಮೆನ್, ಯುನೋ, ಹುಡುಗಿ ಅಂದರೆ ಓಕೆ ನೀವು ಕೊಡಬೇಕಲ್ಲ, ನಾವು ಒಂದು ರಿಲೇಷನ್ಶಿಪ್ಪಲ್ಲಿ ನನ್ನ ಗರ್ಲ್ ಫ್ರೆಂಡ್ ನೀವು ಕೊಡಲೇಬೇಕು ಅಂತ ಆ್ಯಟಿಟ್ಯೂಡ್ ಅಂದರೆ ಅದು ಎಂಟೈಟಲ್ಮೆಂಟ್. ಅದು ಎಂಟೈಟಲ್ಮೆಂಟ್ ಇರಬಾರ್ದು ಅಂತಲೇ ನಾವು ಹೇಳೋದು. ಅದರಲ್ಲಿ ಯೆಸ್ ಕೇಳಿಲ್ಲ ಅಂದರೆ ದೆನ್ ಇಟ್ಸ್ ನೋ. ಓಕೆ, ಥ್ಯಾಂಕ್ ಯು ಸೋ ಮಚ್.